नमस्कार है फ्रेंड्स, मास्टर आनंद मीडिया यूट्यूब चैनल के स्वागत है। इन दिन ई संचिकेयल्लि नानु पितृरेखे मत्तु मणिबंध रेखेय फलवन्नु तिळिसिकोळ्ळुत्तेने। मोदलु मणिबंध रेखेय फल नोडोण। ई मणिबंध रेखेयु केलवरिगे ओंदु, केलवरिगे एरडु मत्तु केलवरिगे मूरु मत्तु नाल्कु इरुत्तवे। प्रतियोंदु रेखेगू अदरद्दे आद महत्व फलवु इरुत्तवे। ಯಾವ ವ್ಯಕ್ತಿಗೆ ಒಂದು ಮಣಿಬಂಧ ರೇಖೆ ಇರುತ್ತದೆಯೋ ಅಂಥ ವ್ಯಕ್ತಿಯು ಸಂಪತ್ತು ಎಷ್ಟೇ ಗಳಿಸಿದರೂ ಸಹ ಅವು ಖರ್ಚಾಗಿ ಹೋಗುತ್ತವೆ, ಅಥವಾ ಅಂಥ ವ್ಯಕ್ತಿಯು ದರಿದ್ರನಾಗಿರುತ್ತಾನೆ. ಎರಡೂ ರೇಖೆ ಉಳ್ಳವನು ಸಾಧಾರಣ ಮನುಷ್ಯನು ಅಥವಾ ಸಾಧಾರಣ ಸಂಪತ್ಗಳಿಕೆ ಉಳ್ಳವನು ಆಗಿರುತ್ತಾನೆ. ಮೂರು ರೇಖೆಯನ್ನು ಹೊಂದಿರುವವನು ಭಾಗ್ಯವಂತನು ಮತ್ತು ಭೋಗಾಭಿಲಾಷೆ ಉಳ್ಳವನು ಆಗಿರುತ್ತಾನೆ. ನಾಲ್ಕು ರೇಖೆ ಹೊಂದಿರುವವನು ಸೌಖ್ಯವಂತನು, ಸಂಪತ್ಶಾಲಿಯು, ಅಧಿಕ ಭೋಗಾಭಿಲಾಷಿಯೂ ಆಗಿರುತ್ತಾನೆ. ಈ ರೇಖೆಯು ಸರಪಳಿಯಂತೆ ಹೋಗಿದ್ದು ಮತ್ತು ಯವ ಚಿಹ್ನೆಗಳು ಇದ್ದರೆ ಅಂತಹ ವ್ಯಕ್ತಿಯು ರಾಜನಾಗಿರುತ್ತಾನೆ ಅಥವಾ ರಾಜಸಮಾನ ಭೋಗದಲ್ಲಿ ಇರುತ್ತಾನೆ ಮತ್ತು ಧನವಂತ ಬುದ್ಧಿವಂತನೂ ಆಗಿರುತ್ತಾನೆ, ಅಧಿಕ ಸಂಪತ್ಶಾಲಿಯು. ಈಗ ಪಿತೃರೇಖೆಯ ಫಲವನ್ನು ನೋಡೋಣ. ಈ ಪಿತೃರೇಖೆಗೆ ಜೀವನ ರೇಖೆ ಅಂತಲೂ ಕರೆಯುತ್ತಾರೆ. ಈ ಜೀವನ ರೇಖೆಯು ಅರ್ಧಚಂದ್ರಾಕೃತಿಯಂತೆ ಸುಂದರವಾಗಿ ಮಣಿಬಂಧ ರೇಖೆಯವರೆಗೂ ಬಂದಿದ್ದರೆ ಅಂಥ ವ್ಯಕ್ತಿಯು ಪಿತೃರಿಂದ ಪ್ರೀತಿ ಅಥವಾ ತಂದೆಯಿಂದ ಪ್ರೀತಿ ಅಧಿಕವಾಗಿ ಇರುತ್ತದೆ. ಈ ಪಿತೃರೇಖೆ ಮತ್ತು ಈ ಮಾತೃರೇಖೆಗೆ ಸ್ತ್ರೀ ಪುರುಷರ ರೇಖೆ ಅಂತಲೂ ಕರೆಯುತ್ತಾರೆ. ಈ ರೇಖೆಗಳು ಕೂಡಿದ್ದರೆ ಸಂಸಾರದಲ್ಲಿ ಸುಖವನ್ನು ಹೊಂದಿರುವವನು ಮತ್ತು ಈ ರೇಖೆಗಳು ಕೂಡಿರದೇ ಇದ್ದರೆ ಅಂಥ ವ್ಯಕ್ತಿಗೆ ಸಂಸಾರದಲ್ಲಿ ದುಃಖಗಳು, ವಿರಸಗಳು ಇರುತ್ತವೆ, ಅಥವಾ ಅಂಥ ವ್ಯಕ್ತಿಯು ವಿಚ್ಛೇದನವನ್ನು ಹೊಂದಿರುವವನಾಗಿರ್ತಾನೆ. ಈ ಸ್ತ್ರೀ ಪುರುಷ ರೇಖೆಯು ಕೂಡಿರುವಂಥ ಜಾಗದಲ್ಲಿ ಸ್ವಲ್ಪ ಕೆಳಗೆ ಮತ್ತೊಂದು ರೇಖೆಯು ಕೂಡಿಸಿದ್ದರೆ ಅಂಥ ವ್ಯಕ್ತಿಗೆ 15ರಿಂದ 18 ವರ್ಷದ ಒಳಗೆ ವಿವಾಹ ಯೋಗ ಇರುತ್ತದೆ ಅಥವಾ ವಿವಾಹವಾಗಿರುತ್ತಾನೆ. ಈ ಸ್ತ್ರೀ ಪುರುಷ ರೇಖೆಯು ಮತ್ತೊಂದು ರೇಖೆಯು ಹಸ್ತದ ಮಧ್ಯಭಾಗಕ್ಕಿಂತ ಸ್ವಲ್ಪ ಮೇಲೆ ಕೂಡಿಸಿದ್ದರೆ ಅಂತಹ ವ್ಯಕ್ತಿಗೆ 24ರಿಂದ 29 ವರ್ಷದ ಒಳಗೆ ವಿವಾಹ ಯೋಗ ಇರುತ್ತದೆ. ಈ ಸ್ತ್ರೀ ಪುರುಷ ರೇಖೆಯನ್ನು ಹಸ್ತದ ಮಧ್ಯಭಾಗದಲ್ಲಿ ಮತ್ತೊಂದು ರೇಖೆಯು ಕೂಡಿಸಿದ್ದರೆ ಅಂತಹ ವ್ಯಕ್ತಿಗೆ 29ರಿಂದ 33 ವರ್ಷದ ಒಳಗೆ ವಿವಾಹ ಯೋಗ ಇರುತ್ತದೆ ಅಥವಾ ವಿವಾಹವಾಗಿರುತ್ತಾನೆ. ಈ ಪಿತೃರೇಖೆಗೆ ಮತ್ತೊಂದು ಶಾಖೆಯು ಬಂದಿದ್ದರೆ, ಅವು ಮೇಲ್ಮುಖವಾಗಿದ್ದರೆ ಅಂತಹ ವ್ಯಕ್ತಿಯು ತನ್ನ ಜೀವನದ ದತ್ತು ಮಕ್ಕಳನ್ನು ಹೊಂದುವವನಾಗಿರುತ್ತಾನೆ ಅಥವಾ ಇಂಥ ವ್ಯಕ್ತಿಯೇ ದತ್ತು ಮಗನಾಗಿ ಹೋಗಿರುತ್ತಾನೆ ಮತ್ತು ಅವನು ಸಂಪತ್ತಿಗೆ ಒಡೆಯನಾಗಿರುತ್ತಾನೆ. ಈ ಪಿತೃರೇಖೆಯ ಶಾಖೆಯು ಕೆಳಮುಖವಾಗಿ ಬಂದಿದ್ದರೆ ಇಂತಹ ವ್ಯಕ್ತಿಯು ಜೀವನ ಪರ್ಯಂತ ಪ್ರಯಾಣದಲ್ಲಿ ಕಳೆಯುತ್ತಾನೆ ಅಥವಾ ಜೀವನ ಪರ್ಯಂತ ಯಾತ್ರೆಯನ್ನು ಮಾಡುವವನಾಗಿರುತ್ತಾನೆ. ಈ ಪಿತೃರೇಖೆಯು ಎಸ್ ಆಕಾರದಲ್ಲಿ ಬಂದಿದ್ದರೆ ಅಂಥ ವ್ಯಕ್ತಿಯು ಸದಾ ತಿರುಗಾಡುತ್ತಿರುವವನು ಅಥವಾ ಯಾತ್ರೆಯನ್ನು ಮಾಡುವವನು ಮತ್ತು ಅವನ ಮರಣವು ಹೊರದೇಶದಲ್ಲಿ ಅಥವಾ ಹೊರಭಾಗದಲ್ಲಿ ಸಂಭವಿಸುವುದು. ಈ ಪಿತೃರೇಖೆಯ ಫಲವನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ತಿಳಿಸಿಕೊಡುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.